ನಾನು ದಕ್ಷಿಣ ಕನ್ನಡ ಜಿಲ್ಲಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಸಾಧಾರಣ ಎಲ್ಲ ಒಂದು ಗ್ರಾಮಾಂತರ ಪ್ರದೇಶಗಳನ್ನು ನಗರ ಪ್ರದೇಶಗಳಿಗೆ ನಾನು ಹೋಗಿದ್ದೇನೆ. ಈ ಬಾರಿ ಜನರು ತೋರಿಸ್ತಿರುವಂತಹ ಪ್ರೀತಿ, ಅವರು ವಿಶ್ವಾಸ, ನಂಬಿಕೆ, ಹಾಗೆ ಒಂದು ಅವರು ಇಟ್ಟಿರುವಂತಹ ನಿರೀಕ್ಷೆಗಳನ್ನು ನೋಡಿದಾಗ ಬಹುಶಃ ಇವತ್ತು 33 ವರ್ಷ ಇಲ್ಲಿ ಕಾಂಗ್ರೆಸ್ನ ಪಾಲಿಗೆ ಸೋಲಾಗಿತ್ತು. ನಾನು ಸೋಲು ಅಂತ ನಾನು ಅದನ್ನ ಹೇಳಿದ್ದೇನೆ, ಅದು ನಮ್ಮ ನಾಯಕರ ಸೋಲು ಅಂತ ನಾನು ಯಾವುದು ಒಪ್ಪುದಿಲ್ಲ. ಯಾಕೆಂತ ಹೇಳಿದ್ರೆ ಈ BJP ಪಕ್ಷ ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆಯನ್ನು ಅಧಿಕಾರ ಅಭಿವೃದ್ಧಿ ವಿಚಾರದಲ್ಲಿ ಇಟ್ಕೊಂಡು ಅವರು ಮಾತನಾಡಲಿಲ್ಲ. ಅವರು ಏನಿದ್ರು ದ್ವೇಷ ಕಾರಿಕೊಂಡು ಅಪಪ್ರಚಾರಗಳನ್ನು ಮಾಡಿಕೊಂಡು ಇನ್ನಿತರ ಜಾತಿ ಧರ್ಮಗಳ ನಡುವೆ ವಿಷ ಬೀಜಿ ಈ ಚುನಾವಣೆಗಳನ್ನು ಎದುರಿಸಿರುವಂತದ್ದು ಇತಿಹಾಸ ಇದೆ. ಅದೇ ಕೆಲಸವನ್ನು ಈ ಬಾರಿ ಕೂಡ ಅವರು ಮಾಡಿದ್ರು. ಆದರೆ ಈ ಜನರಿಗೆ ಈ ಬಾರಿ ಖಂಡಿತವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಬುದ್ಧರಾಗಿದ್ದಾರೆ. ಈ ಬಾರಿ ಅವರು ಬದಲಾವಣೆಯನ್ನು ಬಯಸಿದ್ದಂತೂ 100ಕ್ಕೆ 100 ಸತ್ಯ. ಅದರಿಂದ ನಮ್ಮ ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಹುಶಃ 33 ವರ್ಷಗಳ ಈ ಸೋಲಿನ ಸರಪಳಿಯಿಂದ ಹೊರಬಂದು ಅದ್ಭುತವಾದಂಥ ವಿಜಯವನ್ನು ಸಾಧಿಸಲಿಕ್ಕಿದೆ ಅನ್ನುವಂಥ ವಿಶ್ವಾಸ, ದೃಢ ವಿಶ್ವಾಸ ನನ್ನಲ್ಲಿದೆ. ಹಾಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಚುನಾವಣೆ ದಕ್ಷಿಣ ಕನ್ನಡದಲ್ಲಿ ಹಿಂದೆ 40 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ನ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ಪ್ರತಿನಿಧಿಸಿದ್ರು. ಆ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳಾಯಿತು ಅನ್ನೋ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೆವು. ಇವತ್ತು ನಾವು ನೋಡ್ತಿದ್ದೇವೆ ನಮ್ಮ ಹತ್ರ ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೇಸ್ ಇದೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ, KREC ಇದೆ, KOCL ಇದೆ, MCF ಇದೆ, MRPL ಇದೆ, ONGC ಇದೆ, ಬೇಕಾದಷ್ಟು ಬ್ರಿಡ್ಜಸ್ ಸೇತುವೆಗಳಿದೆ ಆಗಿದೆ, ಹಾಗೆ ರೋಡ್ ಕೂಡ ಆಗಿತ್ತು. ಇದನ್ನು ಈ ಯೋಜನೆಗಳೆಲ್ಲ ಯಾವಾಗ ಬಂತು ಅಂತ ಕೇಳಿದ್ರೆ ನಮ್ಮ ಸಂಸದರು, ಕಾಂಗ್ರೆಸ್ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡಿದಾಗ. ತದನಂತರ ಈ BJP ಅವರಿಗೆ ಯಾವತ್ತೂ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋದ್ರೆ ಇಲ್ಲಿ ನಮಗೆ ಗೆಲ್ಲುವಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವರು ಮಾಡಿದ ಪ್ರಪ್ರಥಮ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ತುಳುನಾಡ ಜಿಲ್ಲೆ, ನಮಗೆಲ್ಲರೂ ಬಹಳಷ್ಟು ಗೌರವ ಇದೆ. ಇವತ್ತು ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಜಗತ್ತಿನಾದ್ಯಂತ ಜನಗಳು ಬಹಳ ಗೌರವದಿಂದ ನೋಡ್ಕೊಳ್ತಾ ಇದ್ರು. ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಈ ಒಂದು ಸಾಮರಸ್ಯದ ಗತ ವೈಭವ ಇದ್ದಂತ ಜಿಲ್ಲೆಗೆ ಕೊಡಲಿಯೇಟು ಕೊಡಲಿಕ್ಕೆ ಆರಂಭ ಮಾಡಿದ್ದು ಈ BJP ಪಕ್ಷ 1991. ಅವತ್ತಿನಿಂದ ಇವರು ಜಾತಿ ಧರ್ಮದಗಳ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಜನರ ನಡುವೆ ಕಂದಕ ಉಂಟು ಮಾಡಿ ಇವರು ಚುನಾವಣೆಯನ್ನು ಗೆದ್ದಿದ್ದು ಇತಿಹಾಸ ಎಲ್ರಿಗೂ ಗೊತ್ತಿದೆ ಈಗ. ಆದರೆ ಜನಗಳಿಗೆ ಒಂದು ನಿರೀಕ್ಷೆ ಇತ್ತು, ಒಂದು ಬಾರಿ ಅವಕಾಶ ಕೊಡುವ, 2 ಬಾರಿ ಅವಕಾಶ ಕೊಡುವ, 3 ಬಾರಿ ಅವಕಾಶ ಕೊಡುವ, ಅವಕಾಶಗಳನ್ನು ಕೊಡ್ತಾನೆ ಬಂದರು. ಆದರೆ ಇವರು ಇವತ್ತಿನ ತನಕವೂ ಬದಲಾವಣೆ ಇವರು ಆಗಲಿಲ್ಲ. ಈ ಬಾರಿಯೂ ಕೂಡ ಅವರು ಚುನಾವಣೆಯನ್ನು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಹಿಂದುತ್ವ ಅಂತ ಹೇಳ್ತಾರೆ, ಇನ್ನೊಂದು ಮೋದಿ ಅಂತ ಹೇಳ್ತಾರೆ. ಇವತ್ತು ನಾನೇ ಹೇಳ್ತೇನೆ, ಪದ್ಮರಾಜ್ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಪದ್ಮರಾಜ್ ಕೂಡ ಒಬ್ಬ ಹಿಂದೂ. ಪದ್ಮರಾಜ್ ಈ ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ಏನಿದೆ ಅದು ಏನದನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಜ್ಞಾನದ ಸಂಕೇತ ಹಿಂದೂ ಧರ್ಮ. ಆ ಜ್ಞಾನ ಪದ್ಮರಾಜನಿಗೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ ನನ್ನ ಧರ್ಮವನ್ನು ನಾನು ಗೌರವಿಸೋದೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸಲಿಕ್ಕೆ ಹೇಳಿಕೊಟ್ಟಿರುವಂಥದ್ದು. ಅದರ ಒಟ್ಟಿಗೆ ಇವತ್ತು ನಾನು ಸುಮಾರು 27 ವರ್ಷಗಳಿಂದ ಈ ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರವಾದಂಥ ಕುದ್ರೋಳಿ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂಥ ಕ್ಷೇತ್ರದಲ್ಲಿ 27 ವರ್ಷಗಳಿಂದ ಟ್ರಸ್ಟಿಯಾಗಿ ಹಾಗೆ ಕೋಶಾಧಿಕಾರಿಯಾಗಿ ಈ ಹಿಂದೂ ಧರ್ಮ ನನಗೆ ಏನು ಜ್ಞಾನ ಕೊಟ್ಟಿದೆ, ಈ ಸಮಾಜದಲ್ಲಿರುವಂಥ ಅಶಕ್ತರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ, ಇದು ಹಿಂದೂ ಧರ್ಮ. ಇನ್ನೊಂದು ಇವರು ಹೇಳ್ತಾರೆ ಹಿಂದುತ್ವ ಅಂತ ಹೇಳಿ, ಅದು ಯಾವ ಹಿಂದುತ್ವ ಅಂತ ಹೇಳಿದರೆ ಅವರು ಹೇಳುವಂಥದ್ದು ನಾವು ಜಾತಿ ಧರ್ಮದ ನಡುವೆ ಸಂಘರ್ಷಣೆ ಮಾಡಬೇಕು, ನಮ್ಮ ಯಾರು ಯುವಕರು ಇರ್ತಾರೆ ಅವರಿಗೆ ಈ ಸಮಾಜ ಘಾತುಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಿ ಅವರು ಒಂದು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂಥದ್ದು, ಇಲ್ಲದ್ರೆ ಕೇಸ್ ಹಾಕಿಸಿಕೊಂಡು ಕೋರ್ಟಿಗೆ ಹೋಗುವಂಥ ಅಲೆದಾಡುವಂಥದ್ದು, ಇಲ್ಲದ್ರೆ ಜೈಲಿನಲ್ಲಿ ಇರುವಂಥದ್ದು, ಅಥವಾ ಅವರು ಕೊಲೆಗೀಡಾಗಿ ಒಂದಷ್ಟು ಮನೆಗಳನ್ನು ಅನಾಥ ಮಾಡುವಂಥದ್ದು, ಇದು ಹಿಂದೂ ಧರ್ಮ ಯಾವ ಧರ್ಮ ಹೇಳಿಕೊಟ್ಟಿದೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಜನರು ತಿಳ್ಕೊಂಡಿದ್ದಾರೆ ನೋಡಿ, ಮಂಗಳೂರಿನಂತ ಒಂದು ನಗರ ನಾವು ಇವತ್ತು ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅದು ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಿಟಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೇಸ್ ಇದೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಇದು ಭಾರತ ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಇದೆ ಅಂತ ಕೇಳಿದ್ರೆ ಬೆರಳೆಣಿಕೆ ಅಷ್ಟು. ಆದರೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ನಿಮ್ಮ ಹತ್ರ.
ಯಾಕೆ ಅಂತ ಹೇಳಿದ್ರೆ, ಈ ನಿಮ್ಮ ಈ ಜಾತಿ ಧರ್ಮಗಳ ನಡುವೆ ನೀವು ಕಂದಕಗಳನ್ನು ಏರ್ಪಡಿಸಿ ಇಲ್ಲಿ ಒಂದು ಕೋಮ್ ಗಲಭೆಗಳು ಆಗ್ತಾ ಇದ್ದೋದ್ರಿಂದ ನಮಗೊಂದು ಟ್ಯಾಗ್ ಬಿತ್ತಿತ್ತು, ಕೋಮ್ ಸೂಕ್ಷ್ಮ ಪ್ರದೇಶ ಅಂತ. ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ, ಇಂಡಸ್ಟ್ರೀಸ್ಗಳು ಬರ್ತಾ ಇಲ್ಲ, ಆದ್ರಿಂದ ಇಲ್ಲಿ ಯಾವುದೇ ಒಂದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ಅವರು ಅಥವಾ ನಮ್ಮ ತಂದೆ ತಾಯಂದಿರುತ್ತಾರೆ, ಅವರಿಗೆ ಉದ್ಯೋಗ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲದಿದ್ರೂ ಕೂಡ ಆ ಮಕ್ಕಳು ಒಂದು ಒಳ್ಳೆಯ ರೀತಿಯಿಂದ ಕಲಿಬೇಕು, ಕಲಿತು ಅವರಿಗೆ ಇಲ್ಲೇ ಒಂದು ಉದ್ಯೋಗ ಸಿಗಬೇಕು. ನಾವು ವಯೋವೃದ್ಧರಾದಾಗ ನಮ್ಮೊಟ್ಟಿಗೆ ಇದ್ದು ಅವರು ಬಾಳ್ಬೇಕು, ನಮ್ಮ ಕಷ್ಟ ಸುಖಗಳಲ್ಲಿ ಅವ್ರು ಇರ್ತಾರೆ ಅನ್ನುವಂತ ಇದರಿಂದ ಅವರನ್ನು ಮಾಡಿರ್ತಾರೆ. ಆದ್ರೆ ಇವತ್ತು ಆ ಮಕ್ಕಳು ನಮ್ಮಲ್ಲಿ ಉದ್ಯೋಗ ಸಿಗದೆ ಪರ ರಾಜ್ಯಗಳಿಗೆ ಅಥವಾ ಪರದೇಶಗಳಿಗೆ ಹೋಗುವಂಥದ್ದು ಎಲ್ರಿಗೂ ಗೊತ್ತಿದೆ. ಆ ವಯೋವೃದ್ಧ ತಂದೆ ತಾಯಿಯಂದಿರು ಏನಿದ್ದಾರೆ, ಅವರು ಒಂದು ರೀತಿಯ ಅನಾಥರಾಗಿ ಬಾಳುವಂಥದ್ದು. ಈ ಮಕ್ಕಳು ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ಹೋದವರು ಒಂದು ಅವರ ಕಾಯಿಲೆ ಉಲ್ಬಣಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅಥವಾ ಅವರು ದೈವಾಧೀನರಾದಾಗ ಮಕ್ಕಳು ಬರುವಂತ ಪರಿಸ್ಥಿತಿ. ಇದನ್ನು ನಾವು ಜನರಿಗೆ ಈ ಬಾರಿ ಮನಮುಟ್ಟು ಹಾಗೆ ಹೇಳಿದ್ದೇವೆ. ಏನು ವಿಚಾರಗಳು, ನಾವು ಇದನ್ನು ರಾಜಕೀಯ ಭಾಷಣ ಅಂತ ನೀವು ಇದು ಮಾಡ್ಕೊಳ್ಬೇಡಿ, ಏನು ನೈಜ ವಿಚಾರಗಳನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಂತೇಳಿ. ಇವತ್ತು ಮಂಗಳೂರಿನಂಥ ನಗರ ಅಭಿವೃದ್ಧಿ ಹೊಂದಲು ಬೇಕಾದಷ್ಟು ವಿಪುಲ ಅವಕಾಶಗಳಿದೆ. ನಮ್ಮನ್ನು ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ, ಮೆಡಿಕಲ್ ಟೂರಿಸಂ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಎಜುಕೇಷನ್ ಹಬ್ ಅಂತ ಹೇಳ್ತೇವೆ, ಎಜುಕೇಷನ್ ಟೂರಿಸಂ ನಮಗೆ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ, ಇವತ್ತು ನಮ್ಮ ದೈವ ದೇವರುಗಳಾಗಿರ್ಬೋದು, ಪ್ರಾರ್ಥನಾ ಮಂದಿರಗಳಾಗಿರ್ಬೋದು, ಕಂಬಳ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ಜನಪದ ಕ್ರೀಡೆಗಳು, ಕಲಾರಂಗದಲ್ಲಿರ್ಬೋದು, ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಇಲ್ಲಿಗೆ ಆಕರ್ಷಣೆ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ. ಅದರ ಒಟ್ಟಿಗೆ ನಮ್ಮಲ್ಲಿರುವ ಈ ಪ್ರಾಕೃತಿಕ ಸೌಂದರ್ಯ, ಬೀಚ್ಗಳಿರ್ಬೋದು ಅಥವಾ ಹಿಲ್ ಸ್ಟೇಷನ್ಗಳಿರ್ಬೋದು, ಇದನ್ನಿಟ್ಕೊಂಡು ಟೂರಿಸಂ ಅನ್ನು ಯಾವ ರೀತಿಯಲ್ಲೂ ಬೇಕಾದರೂ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಹತ್ರ ವಿಪುಲ ಅವಕಾಶಗಳಿದೆ. ಅದರ ಒಟ್ಟಿಗೆ ಇವತ್ತು ನಾವು ನೋಡ್ತೇವೆ, ಮಂಗಳೂರಿನಂಥ ನಗರ ಈಗ ನಾವು ನೋಡ್ತಿರುವಂತೆ 8:30-9 ಗಂಟೆಗೆ ಬಂದಾಗುವಂಥ ನಗರ ಅಲ್ಲ. ಮಂಗಳೂರಿನಂಥ ನಗರ ಇವತ್ತು ಮುಂಬೈ ಮಹಾನಗರ ನಾವು ಹೇಗೆ ನೋಡ್ತೇವೆ ಅಂದರೆ 24 ಗಂಟೆಯಲ್ಲಿ 20 ಗಂಟೆ ಸದಾ ಲಭ್ಯತೆಯಲ್ಲಿ ಇರುವಂತಹ ಒಂದು ನಗರ ಮುಂಬೈ ಮಹಾನಗರ. ಆ ಎಲ್ಲ ಅರ್ಹತೆಗಳು ಮಂಗಳೂರಿಗಿದೆ. ಆದರೆ ಇವತ್ತು ಇವರ ಒಂದು ಯಾವಾಗ ಜಾತಿ ಧರ್ಮದಗಳ ನಡುವೆ ಇವರು ಕಂದಕಗಳನ್ನು ಏರ್ಪಡಿಸಿ ವಿಷ ಬೀಜ ಬಿತ್ತಿದ್ರು, ಅವತ್ತು ಇಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಇದ್ದದ್ರಿಂದ ಇದರಿಂದೆಲ್ಲ ನಾವು ವಂಚಿತರಾಗಬೇಕಾಯ್ತು. ನಮ್ಮ ಗುರಿ ಮುಂದೆ ಏನು, ಈ ಒಂದು ಕೋಮು ಸಾಮರಸ್ಯದ ಗತವೈಭವವನ್ನು ಇವರು ಕೊಡಲಿ ಇಟ್ಟು ಕೊಟ್ಟಿದ್ರು, ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡಿ ಇಲ್ಲಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ಗಳನ್ನು ತರುವಂಥದ್ದು, ಉದ್ದಿಮೆಗಳನ್ನು ತರುವಂಥದ್ದು, ಆ ಮೂಲಕ ನಮ್ಮ ಯಾರು ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ 7,000-7,000 ಗ್ರ್ಯಾಜುಯೇಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ, ಅವರಿಗೆ ಇಲ್ಲೇ ಉದ್ಯೋಗ ಸಿಗುವಂತಾಗಬೇಕು. ಇಲ್ಲೇ ಉದ್ಯೋಗ ಸಿಕ್ಕಿ ಅವರ ಎತ್ತವರೊಂದಿಗೆ ಅವರು ಅನ್ಯೋನ್ಯವಾಗಿ ಬಾಳುವಂತೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮವೂ ಕೂಡ ಇದನ್ನು ಮಾಡ್ತೇವೆ.